ಕನ್ನಡದ ಕಂಠ ಮೆಟ್ರೋ ಧ್ವನಿ ಅಪರ್ಣ ಎಂದಿಲ್ಲ ಇಹಲೋಕವನ್ನ ತ್ಯಜಿಸಿದ್ದಾರೆ. 11:30 ಕೂಡ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಇನ್ನು ಸ್ಮಾರಕ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳು ನಡೆಯುತ್ತೆ. ಸೊ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಂತಿಮ ಯಾತ್ರೆ ಕೂಡ ಆರಂಭವಾಗಿದೆ. ಸೊ ನೋಡ್ತಾ ಇದ್ದೀರಿ, ಕನ್ನಡದ ಖ್ಯಾತ ನಿರೂಪಕಿ, ಕನ್ನಡದ ಕಂಠ, ಕನ್ನಡ ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನಿರೂಪಕರ ಸಾಲಿನಲ್ಲಿ ಅಗ್ರಗಣ್ಯರಾಗಿ ಈ ಅಪರ್ಣ ಕಂಡು ಬರ್ತಾ ಇದ್ರು. ಕಳೆದ 4 ವರ್ಷಗಳಿಂದ ಆಕೆ ಕ್ಯಾನ್ಸರ್ನಿಂದ ಬಳಲ್ತಾ ಇರ್ತಾರೆ. ಸ್ವತಃ ಅವರ ಪತಿ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಒಂದು ವಿಡಿಯೋ ಚಿತ್ರೀಕರಣ ಮಾಡಿಯೇ ಹಂಚಿಕೊಂಡಿದ್ದಾರೆ. ಈ ಅಕ್ಟೋಬರ್ಗೆ 58 ವರ್ಷ ವಯಸ್ಸಾಗ್ತಾ ಇತ್ತು. ಅಪರ್ಣ ಇನ್ನೆಲ್ಲ ಬಹಳ ವಿಷಾದದಿಂದ ಈ ವಿಚಾರವನ್ನು ನಿಮ್ಮ ಮುಂದಿಡ್ತಿರ್ತೀನಿ ಅಂತ ಹೇಳಿ ಸ್ವತಃ ಅವರ ಪತಿಯೇ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿ ರಾಜ್ಯದ ಜನತೆಗೆ ಅಪರ್ಣ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳು ಆರಂಭ ಆಗತ್ತೆ. ಕಳೆದ 4 ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಇತ್ತೀಚೆಗೆ ಆಕೆಯಲ್ಲಿ ಆದಂತಹ ಕೆಲವೊಂದು ಬದಲಾವಣೆಗಳು ಕೂಡ ಇದನ್ನ ಸ್ಪಷ್ಟೀಕರಿಸುತ್ತೆ. ಆದರೂ ಕೂಡ ಸಾವು ಇನ್ನೇನು ಸಮೀಪಿಸುತ್ತೆ ಅನ್ನುವಂತಹ ಎಲ್ಲ ವಿಚಾರ ಗೊತ್ತಿದ್ರೂ ಕೂಡ ಆ ಪರಿಸ್ಥಿತಿಯನ್ನ ಹಾಗೆ ತೆಗೆದುಕೊಳ್ಳುವಂತಹ ದೊಡ್ಡ ಮನಸ್ಸಿನ ಆಕೆಯ ಗಟ್ಟಿತನವನ್ನು ನಾವೆಲ್ಲ ಗಮನಿಸಬೇಕಾಗತ್ತೆ. ಕನ್ನಡದಲ್ಲಿ ಖ್ಯಾತ ನಿರೂಪಕರಲ್ಲಿ ಅಗ್ರಗಣ್ಯರಾಗಿ ಅಪರ್ಣ ಅವರು ಕನ್ನಡಿಗರ ಮನಸ್ಸಿನಲ್ಲಿ ನೆಲೆಯೂರಿದ್ರು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಆಕೆ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ, ನುಡಿ ನಮನಗಳನ್ನು ಸಲ್ಲಿಸಿದ್ದಾರೆ. ಬಹುತೇಕರು ಮಾತಾಡಿದ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತಾ ಇದ್ರು. ಕನ್ನಡ ಅಂದ ಸಂದರ್ಭದಲ್ಲಿ ನಮಗೆ ನಿರೂಪಣೆಯಲ್ಲಿ ಮೊದಲಿಗೆ ನೆನಪಿಗೆ ಬರ್ತಾ ಇದ್ರು ಈ ಹೆಣ್ಮಗಳು ಅಪರ್ಣ ಅಂತ ಹೇಳ್ತಾ ಇದ್ರು. ಇಂತಹ ಒಂದು ದೊಡ್ಡ ಗೌರವ ಈ ಮೂಲಕ ಆಕೆಗೆ ಸಿಕ್ಕಿದೆ ಅನ್ನೋದನ್ನು ನಾವು ನೆನಪಿಸಿಕೊಂಡ್ರು ಕೂಡ ಬಹಳ ದುಃಖ ಆಗುತ್ತೆ ಇಂಥ ಒಂದು ಸನ್ನಿವೇಶವನ್ನು. ಯಾಕಂತ ಹೇಳಿದ್ರೆ ಕ್ಯಾನ್ಸರ್ನಿಂದ ಆಕೆ ಬಳಲ್ತಾ ಇದ್ರು ಅನ್ನೋದನ್ನು ಊಹೆ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆದರೂ ಕೂಡ ಬದುಕು ಅನ್ನೋದು ಒಂದು ನಿತ್ಯೋತ್ಸವ ಅಂತ ಹಲವಾರು ಸಂದರ್ಭಗಳಲ್ಲಿ ಆಕೆ ಹೇಳಿದ್ದಾರೆ. ಕನ್ನಡದಲ್ಲಿ ತಮ್ಮ ವೇದಿಕೆಯಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಮಾತಾಡೋ ಸಂದರ್ಭದಲ್ಲೂ ಕೂಡ ಹಲವಾರು ವೇದಿಕೆಗಳಲ್ಲಿ ತಮ್ಮ ನಿರೂಪಣೆಯಲ್ಲಿ ಕನ್ನಡವನ್ನು ಒಂದು ರೀತಿ ಆಕೆ ಪೋಷಿಸಿದ್ರು, ಕನ್ನಡಕ್ಕಾಗಿ ಆಕೆ ತನ್ನ ಸೇವೆಯನ್ನು ಸದಾಕಾಲ ಸಲ್ಲಿಸಿದ್ರು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗುತ್ತಿಲ್ಲ. ಅದ್ಭುತ ಅದ್ಭುತವಾದಂಥ ನಿರೂಪಣೆ. ಇವತ್ತು ಕೂಡ ನಮ್ಮ ಮೆಟ್ರೋದಲ್ಲಿ ಬಹುತೇಕರು ಸಂಚಾರ ಮಾಡುವ ಸಂದರ್ಭದಲ್ಲಿ ಆಕೆಯ ಧ್ವನಿಯನ್ನೇ ಆಲಿಸಿ ಮೆಟ್ರೋವನ್ನು ಹತ್ತೋದು ಇಳಿಯೋದು ಅನ್ನುವಂಥ ಪ್ರಕ್ರಿಯೆ ನಿತ್ಯ ನಡೆಯುತ್ತೆ. ನೋಡಿ, ಅಪರ್ಣ ಅಂದಾಗ ಹೇಗೆ ಅವರ ಮುಖಚರ್ಯ ನೆನಪಾಗುತ್ತೋ ಆಕೆಯ ಧ್ವನಿ ಪ್ರತಿ ಕ್ಷಣ ಕೇಳುವ ಮೂಲಕ ಅಜರಾಮರ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗುತ್ತಿಲ್ಲ. ನೋಡ್ತಾ ಇದ್ದೀರಿ, ಇನ್ನು ಸ್ವಗೃಹ ಅವರ ಮನೆಯಲ್ಲೇ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಬನಶಂಕರಿ 2ನೇ ಹಂತದಲ್ಲಿ ಅವರ ನಿವಾಸ ಇದೆ. ಬಹಳಷ್ಟು ಗಣ್ಯರು, ಈಗ ತಾರವರಿರ್ಬೋದು, ಶ್ರೀನಾಥ್ ಅವರಿರ್ಬೋದು, ಪದ್ಮಜರಾವ್ ಇರ್ಬೋದು, ದತ್ತಣ್ಣ, ಗಜಲೋಕೇಶ್, ಮಂಡ್ಯ ರಮೇಶ್, ಬಹುತೇಕರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಏನು ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಪಾತ್ರದಲ್ಲಿ ಅವರು ಬಹಳ ವಿಭಿನ್ನವಾಗಿ ಕಾಣಿಸ್ಕೊಳ್ತಾರೆ. ಬಹಳ ವಿಶೇಷ, ಅಪರ್ಣ ಅವರು ಹೀಗೂ ಕೂಡ ನಟನೆಯಲ್ಲಿ ತಮ್ಮಂತಾವು ತೊಡಗಿಸಿಕೊಳ್ಳಬಹುದಾ ಅನ್ನುವಂತಹ ಒಂದು ಕುತೂಹಲಕ್ಕೆ ಅವರು ತೆರೆ ಎಳೆದಿದ್ರು. ಯಾಕಂತ ಹೇಳಿದ್ರೆ ಇದುವರೆಗಿನ ಅವರ ನಿರೂಪಣಾ ಶೈಲಿ ಬಹಳ ಗಂಭೀರ ಪಾತ್ರಗಳಲ್ಲಿ ಆಕೆ ನಟಿಸಿರ್ತಾರೆ.
ವರಲಕ್ಷ್ಮಿ ಅನ್ನುವಂತಹ ಪಾತ್ರ ಅಪರ್ಣ ಅವರ ಹೆಸರಿಗೆ ತಳಕ್ ಹಾಕೊಂಡ್ ಬಿಡತ್ತೆ. ಬಹಳ ವಿಭಿನ್ನ ರೀತಿಯಲ್ಲಿ ಆಕೆ ಕಾಣಿಸ್ಕೊಂಡಿರ್ತಾರೆ. ಅಂತಹ ಒಬ್ಬ ನಟಿ ನಿರೂಪಕಿ ಎಂದಿಲ್ಲ ಅನ್ನೋದನ್ನ ಕನ್ನಡಿಗರು ಒಪ್ಪಿಕೊಳ್ಳಲೇಬೇಕಾಗಿದೆ. ನೋಡಿ, ಬೆಂಗಳೂರು ದೂರದರ್ಶನದಲ್ಲಿ ಸೀನಿಯರ್ ಗ್ರೇಡ್ ನಿರೂಪಕಿಯಾಗಿರ್ತಾರೆ ಅಪರ್ಣ ಅವರು. ಆಕಾಶವಾಣಿಯಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದಂತಹ ಅನುಭವ ಅವರದು. ಮಜಾ ಟಾಕೀಸ್ನಲ್ಲಿ ವಿಭಿನ್ನ ನಟನೆಯ ಮೂಲಕ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿದ್ರು ಈ ಅಪರ್ಣ. ಕನ್ನಡದ ಯಶಸ್ವಿ ನಿರೂಪಕಿಯಾಗಿ ಕಳೆದ 30 ವರ್ಷಗಳಿಂದ ಅಭೂತಪೂರ್ವ ಕನ್ನಡ ಸೇವೆಯನ್ನು ಈಕೆ ಸಲ್ಲಿಸಿದ್ದಾರೆ. ಮೂಡಲ ಮನೆ, ಮುಕ್ತ ಮುಂತಾದ ಧಾರಾವಾಹಿಗಳಲ್ಲಿ ಆಕೆ ನಟಿಸ್ತಾರೆ. 2013 ಬರುವುದಾದರೆ ಬಿಗ್ ಬಾಸ್ ಕನ್ನಡ ಮೊದಲ ಸೀಸನ್ನಲ್ಲೂ ಕೂಡ ಭಾಗವಹಿಸಿರುತ್ತಾರೆ. 2015 ಬರುವುದಾದರೆ ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ಆರಂಭ ಆದಂತಹ ಮಜಾ ಟಾಕೀಸ್ ಒಂದು ರೀತಿ ಕಚಗುಳಿಯ ಕಾರ್ಯಕ್ರಮ, ಇದು ನಗುವಿನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಪಾತ್ರ ಮಾಡಿ ಕನ್ನಡ ಕಲಾಪ್ರಿಯರ ಮನ ಗೆಲ್ತಾರೆ. ನೋಡಿ, ಯಾರಾದರೂ ದುಃಖದಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಅವರಿಗೆ ದನಿಯಾಗಿ ಹೆಗಲಾಗಿ ದುಃಖದಲ್ಲಿರುವುದು ತೀರಾ ಸಹಜ ಅಂತ ಅನಿಸಿದ್ರು ಕೂಡ ಒಬ್ಬರನ್ನು ನಗಿಸೋದಿದೆಯಲ್ಲ, ಆ ಹೊಣೆಗಾರಿಕೆ ಬಹಳ ದೊಡ್ಡದು. ವರಲಕ್ಷ್ಮಿ ಪಾತ್ರದ ಮೂಲಕ ಕನ್ನಡಿಗರನ್ನು ನಗಿಸಿದಂತಹ ಕೀರ್ತಿ ಕೂಡ ಇವರದ್ದಾಗಿತ್ತು. 2014 ಬರುವುದಾದರೆ ಮೆಟ್ರೋದಲ್ಲಿ ನೋಡಿ, ಪ್ರಯಾಣಿಕರು ಹತ್ತುವ ಇಳಿಯುವ ಸೂಚನಾ ಧ್ವನಿಯಾಗಿ ಪ್ರತಿ ಕ್ಷಣ ಕೂಡ ಆಕೆ ಅಜರಾಮರಾಗಿದ್ದಾರೆ. ಅವರ ಧ್ವನಿ ಪ್ರತಿ ಕ್ಷಣ ಕೂಡ ರಿಂಗಣಿಸ್ತಾ ಇರುತ್ತೆ, ಪ್ರತಿಯೊಬ್ಬರು ಕೂಡ ಆಲಿಸ್ತಾರೆ. ಈ ಮೂಲಕ ಅವರ ಧ್ವನಿಯ ಮೂಲಕವೇ ಅಪರ್ಣ ಪ್ರತಿಯೊಬ್ಬರ ಮನದಲ್ಲಿದ್ದಾರೆ, ಕನ್ನಡಿಗರ ಮನದಲ್ಲಿದ್ದಾರೆ. ರೈಟ್, ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಕನ್ನಡದ ಧ್ವನಿ, ಕನ್ನಡ ಅಂದಾಗ ನೆನಪಾಗುವುದೇ ನಿರೂಪಕರಲ್ಲಿ ಅಗ್ರಗಣ್ಯರಾಗಿ ಈ ಅಪರ್ಣ ಅವರು, ಅವರು ಇನ್ನಿಲ್ಲ, ವಿಧಿವಶರಾಗಿದ್ದಾರೆ. ಸೊ ಸದ್ಯದ ಅಪ್ಡೇಟ್ಸ್ ಏನಿದೆ, ಅಂತಿಮ ಯಾತ್ರೆ ಮತ್ತು ಅಂತಿಮ ವಿಧಿವಿಧಾನದ ಬಗ್ಗೆ ಇರುವಂತಹ ಮಾಹಿತಿಯನ್ನು ತಿಳಿಸಬಹುದಾ ಮಂಜು? ಕುಟುಂಬದವರೆಲ್ಲರೂ ಕೂಡ ತಂದು ಇಲ್ಲಿ ಅಂತಿಮ ವಿಧಿವಿಧಾನದ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಇವರು ಹೇಳೋಕ ತ್ಯಜಿಸಿ ಇರುವಂತಹ ಮಾಹಿತಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ನುಂಗಲಾರದ ತುತ್ತಾಗಿರುವಂಥದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ತನ್ನ ಧ್ವನಿಯಲ್ಲೇ ರಾಜ್ಯದ ಜನರನ್ನ ಸೆಳೆದಿದ್ರು. ಅಪಾರ ಮುಖ್ಯಮಂತ್ರಿಗಳು ಬಂದು ಹೋದಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರದ ಕಾರ್ಯಕ್ರಮದ ವೇದಿಕೆಗಳಾಗ್ಬೋದು, ಖಾಸಗಿ ಕಾರ್ಯಕ್ರಮದ ವೇದಿಕೆಗಳಾಗ್ಬೋದು, ಜೊತೆಗೆ 80ರ ದಶಕದಲ್ಲಿ ಪುಟ್ಟ ಒಂದು ವಯಸ್ಸಲ್ಲೇ ಅಂಬರೀಷ್ ಅವರ ಜೊತೆಯಲ್ಲಿ ಒಬ್ಬ ನಟಿಯಾಗಿ ಕೂಡ ಕಲಾವಿದೆಯಾಗಿ ಜನರನ್ನ ರಂಜಿಸಿದ್ರು. ಅದಾದ ಬಳಿಕ ಸ್ಮಾಲ್ ಸ್ಕ್ರೀನ್ ನಲ್ಲಿ ಕಾಣಿಸಿಕೊಂಡಂತಹ ಇವರು ಅಪಾರವಾದಂತಹ ಅಭಿಮಾನಿಗಳನ್ನ ಸೆಳೆಯುವಂತ ಕೆಲಸ ಮಾಡ್ತಾರೆ, ಗೆಲ್ಲುವಂತ ಕೆಲಸ ಮಾಡ್ತಾರೆ. ತನ್ನದೇ ಆದಂತಹ ಕನ್ನಡದ ಒಂದು ಭಾಷೆಯನ್ನ ಹಿಡಿತದಲ್ಲಿ ಯಾವ ರೀತಿ ಮಾತಾಡಬೇಕು, ಭಾಷೆ ಕನ್ನಡದ ಭಾಷೆ ಎಷ್ಟರ ಮಟ್ಟಿಗೆ ಇದೆ ಎನ್ನುವಂತ ಇಡೀ ರಾಜ್ಯದ ಜನರಿಗೆ ತೋರಿಸಿದಂತಹ ಈಕೆ ಇವತ್ತು ನಮ್ಮನ್ನ ಅಗಲಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಈ ಒಂದು ವಿಧಿವಿಧಾನ ಸಂಬಂಧಪಟ್ಟಾಗೆ ಬನಶಂಕರಿಯ ಕ್ರಿಮಿಟೇಷನ್ ಈ ರುದ್ರಭೂಮಿಯಲ್ಲಿ ಪ್ರತಿಯೊಬ್ಬರು ಕೂಡ ಸೇರಿರುವಂತದ್ದು, ಜೊತೆಗೆ ಸೃಜನ್ ಲೋಕೇಶ್ ಅಂದ್ರೆ ಅವ್ರ ಜೊತೆಯಲ್ಲಿ ಕೂಡ ಸಾಕಷ್ಟು ಸಣ್ಣ ಅಂದ್ರೆ ಮಜಾ ಟಾಕೀಸ್ ನಲ್ಲಿ ಶೋನಲ್ಲಿ ವರಲಕ್ಷ್ಮಿ ಎನ್ನುವಂತಹ ಪಾತ್ರದಲ್ಲೇ ಸಾಕಷ್ಟು ಜನರನ್ನ ರಂಜಿಸಿದ್ರು. ಇದೇ ಕಾರಣಕ್ಕಾಗಿ ಆ ಶೋನ ನಿರ್ದೇಶಕರಾಗಿದ್ದಂತಹ ಜೊತೆಗೆ ನಟರಾಗಿದ್ದಂತಹ ಸೃಜನ್ ಲೋಕೇಶರು ಕೂಡ ಈ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲೂ ಕೂಡ ಆ ವರಲಕ್ಷ್ಮಿ ಅವರ ಪಕ್ಕದಿಂದ ಎಲ್ಲೂ ಕದಲ್ದೆ ಏನೆಲ್ಲಾ ಮಾಡಬೇಕು, ಅವ್ರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿ ನೀಡಲಿ ಎನ್ನುವಂತ ಕೂಡ ಅವ್ರ ಕುಟುಂಬದವರನ್ನ ಕೈ ಹಿಡಿದು ಕಾರ್ಯಗಳನ್ನ ಮಾಡುವಂತ ಕೆಲಸ ಆಗ್ತದೆ. ಒಟ್ಟಾರೆ ನೀನು 8-10 ನಿಮಿಷ ಮ್ಯಾಕ್ಸಿಮಮ್ 15 ನಿಮಿಷದ ಒಳಗಾಗಿ ಎಲ್ಲಾ ರೀತಿಯಂತ ಒಂದು ವಿಧಿವಿಧಾನಗಳನ್ನ ಮಾಡಿ ಈ ಒಂದು ಕಾರ್ಯವನ್ನ ಮುಗಿಸುವಂತ ಕೆಲಸಕ್ಕೆ ಸದ್ಯ ಕುಟುಂಬದಲ್ಲವರು ಎಲ್ಲವರು ಕೂಡ ಭಾಗಿಯಾಗಿದ್ದಾರೆ. ಮಂಜು, ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಮತ್ತು ಸಮಯ ನಿಗದಿ ಮಾಡಲಾಗಿತ್ತು. ಆ ನಂತರ ಕೂಡ ಹಲವರು ಬಂದಿದ್ರು. ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಸಂದರ್ಭದಲ್ಲಿ ಕಲ್ಪಿಸಲಾಯಿತಾ ಕುಟುಂಬದವರು? ಯಾಕಂದ್ರೆ ಅಂತಿಮ ದರ್ಶನಕ್ಕೆ ಹಲವರು ಕಡೆ ಕ್ಷಣದಲ್ಲೂ ಕೂಡ ಬರ್ತಾ ಇದ್ರು. ಮಂಜು, ಖಂಡಿತ ದಿವೆ. ಯಾಕಂತ ಹೇಳಿದ್ರೆ 12 ಗಂಟೆಯ ಒಳಗಾಗಿ ಈ ಒಂದು ಕಾರ್ಯಗಳನ್ನ ಮಾಡಬೇಕಾಗಿತ್ತು ಎನ್ನುವಂತ ಕೂಡ ಅವರ ಪತಿಯವರು ಕೂಡ ಹೇಳಿದ್ರು. 12 ಗಂಟೆ ಆದ ಬಳಿಕ ರಾಹುಕಾಲ ಇರುತ್ತೆ. ರಾಹುಕಾಲ ಇರುವಂತಹ ಸಂದರ್ಭದಲ್ಲಿ ಅಂತಿಮ ವಿಧಿವಿಧಾನ ಮಾಡುವಂತದ್ದು ತಪ್ಪಾಗಬಹುದೇನೋ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಮಾಧ್ಯಮಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಅದಾದ ಬಳಿಕವೂ ಕೂಡ ಅಂತಿಮ ಅವಧಿಯಲ್ಲಿ ಹೆಚ್ಚು ಕಡಿಮೆ 11:55-58 ನಿಮಿಷದವರೆಗೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಬಂದಿದ್ರು, ಜೊತೆಗೆ ಸಾಧು ಕೋಕಿಲ್ ಅವರು ಬಂದಿದ್ರು, ಮುಖ್ಯಮಂತ್ರಿ ಚಂದ್ರು ಅವರು ಬಂದಿದ್ರು, ಸೇರಿದಂತೆ
ಸಾಕಷ್ಟು ನಟ ನಟಿಯರು ಕೂಡ ಅಂತಿಮ ಅವಧಿಯ ಒಂದು ಸಮಯದಲ್ಲಿ ಬಂದು ಹೋಗುವಂತ ಕೆಲಸ ಆಗ್ತಿತ್ತು. ಆ ಕಾರಣದಿಂದಾಗಿ ಯಾರಿಗೂ ಕೂಡ ಬೇಸರ ವ್ಯಕ್ತಪ ಆಗಬಾರ್ದು, ಬೇಸರ ಆಗಬಾರ್ದು. ಅಂತಿಮ ಒಂದು ದರ್ಶನವನ್ನ ಎಷ್ಟೆಷ್ಟೋ ದೂರುಗಳಿಂದ ಬರ್ತಾರೆ, ಹಾಗಾಗಿ ಎಲ್ಲರಿಗೂ ಕೂಡ ಕಾಲಾವಕಾಶ ಕೊಡಬೇಕಾಗುತ್ತೆ ಎನ್ನುವಂತೂ ಕೂಡ ಅಲ್ಲಿ ಹೆಚ್ಚು ಕಡಿಮೆ 12 ಗಂಟೆ 10 ನಿಮಿಷದವರೆಗೂ ಕೂಡ ಏನು ಈ ವರಾವರ ಮನೆಯ ಬಳಿಯೇ ಅಲ್ಲಿ ಇರಿಸಲಾಗಿತ್ತು. ಎಲ್ಲರಿಗೂ ಕೂಡ ಕಾಲಾವಕಾಶ ಕೊಟ್ಟಾದ ಬಳಿಕ, ಅಂದ್ರೆ ಅಂತಿಮ ದರ್ಶನ ಪಡೆಯುವಂತಹ ಅವಕಾಶ ಕೊಟ್ಟಾದ ಬಳಿಕ ಸದ್ಯಕ್ಕೆ ಈ ರುದ್ರ ಭೂಮಿಯತ್ತ ಕರೆದೊಯ್ಯುವಂತಹ ಕೆಲಸ ಬಂದ ಆಗಿದೆ. ಇಲ್ಲಿ ಕೂಡ ಅಂತಿಮವಾದಂತಹ ಒಂದು ಪೂಜೆಗಳು ಸೇರಿದಂತೆ ಆ ಕುಟುಂಬದ ಏನೆಲ್ಲ ಕಾರ್ಯಗಳಿರ್ತಾವೆ ಎಲ್ಲವೂ ಕೂಡ ಮಾಡುವಂತ ಕೆಲಸ ಮಾಡ್ತಾ ಇದಾರೆ. ಅಂದ್ರೆ ಬಂದವರಿಗೆ ಪ್ರತಿಯೊಬ್ಬ ಒಂದು ಅಭಿಮಾನಿಗೆ ಆಗ್ಬೋದು, ಪ್ರತಿಯೊಬ್ಬ ಕಲಾವಿದರಿಗಾಗ್ಬೋದು, ಅವರ ಏನು ಇವರ ಒಂದು ಅಂತಿಮ ದರ್ಶನ ಮಾಡಲಿಕ್ಕೆ ಕೂಡ ಕಾಲಾವಕಾಶ ಕೊಟ್ಟಿತ್ತು. ದಿವ್ಯಾ, ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ. ನಟಿ ನಿರೂಪಕಿ ಅಪರ್ಣ, ಅಂತಿಮ ದರ್ಶನ ಅಂತ್ಯವಾಗಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳು ನಡೆಯುತ್ತೆ. ಬನಶಂಕರಿ ಚಿತಾಗಾರಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗ್ತಾ ಇದೆ, ಆ ದೃಶ್ಯವನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ನಡೆಯುತ್ತೆ. ಬನಶಂಕರಿಯಲ್ಲಿ ಕೂಡ ಆ ಚಿತಾಗಾರದಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸ್ಮಾರ್ಥ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ನಡೆಯುತ್ತೆ.
ಬನ್ನಿ ಬನ್ನಿ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896 ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.